ನನ್ನ ಜೊತೆ ಒಂದು ಪ್ರಶ್ನೆ ಕೂಗಿ ನಿನ್ನೆಯಿಂದ ವೈರಲ್ ಆಗ್ತಾ ಇರುವಂತ ಒಂದು ಘೋಷಣೆ ಇದೆ, ಒಂದು ವೈರಲ್ ಆಗ್ತಾ ಇರೋ ಘೋಷಣೆ ಇದೆ. ಕಾಕಾ ಚೀಚಿ ಕೇಳ್ತೀನಿ, ಬಹಳ ಜನರಿಗೆ ಕಾಕಾ ಅಂತ ಯಾಕೆ ದೀದಿ ಹೇಳ್ತಾಳೆ ಅಂತ ಗೊತ್ತಿಲ್ಲ. ಕಾಕಾ ಅಂದ್ರೆ CAA ಕಾಕಾ ಅಂತ ಕರೆದಿರೋದು ದೀದಿ. ಅದಕ್ಕೆ ನಾನು ಹೊಸ ಘೋಷಣೆ ಕೊಡ್ತೀನಿ, ನನ್ನ ಜೊತೆ ಕೊಡಿ. ಒಂದ್ಸಲ ನಾನು ಹೇಳಿದಕ್ಕೆಲ್ಲ ಚೀಚಿ ಹೇಳಿ ನಾಶ ಮಾಡ್ತಿದ್ರೆ ಬೇರೆ ಯಾವ ಸರ್ಕಾರಗಳಾದ್ರೂ ಇಷ್ಟಕ್ಕೆ ತಲೆಬಾಗ್ಬೇಕಿತ್ತು. ಆದ್ರೆ ಅಲ್ಲಿ ಕೂತಿರೋದು ಮೋದಿ ಮತ್ತು ಅಮಿತ್ ಶಾ. ಇವರು ತಲೆಬಾಗಿಸೋ ಲಕ್ಷಣ ಇಲ್ಲ. ಉಲ್ಟಾ ಏನಾಗಿದೆ ಗೊತ್ತಾ, ನೀವು ಮಾಡೋದ್ ಮಾಡಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಯಾರ್ಯಾರು ಇವತ್ತು ಇಲ್ಲಿ ಬಸ್ಸಿಗೆ ಕಲ್ಲೊಡೆದು ಬಸ್ಸನ್ನು ನಾಶ ಮಾಡಿದ್ದಾರೋ, ಇಲ್ಲಿ ಟ್ರೈನ್ಗೆ ಬೆಂಕಿ ಹಚ್ಚಿ ಟ್ರೈನ್ ಅನ್ನು ನಾಶ ಮಾಡಿದ್ದಾರೋ, ಅವರೆಲ್ಲರ ಆಸ್ತಿಯನ್ನ ಕಾನ್ಫಿಸ್ಕೇಟ್ ಮಾಡಿಕೊಂಡು ಮಿತ್ರ ಈಗ ಈ ಕೆಲಸವನ್ನ ನನ್ನ ಜೊತೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕೆಲಸವನ್ನ ಇಡೀ ದೇಶದಲ್ಲಿ ಮಾಡಬೇಕು ಅನ್ನೋದಾದ್ರೆ ಒಂದ್ಸಲ ಭಾರತ್ ಮಾತೆಗೆ ಜೈಕಾರ ಕೊಡಿ. ಉಚ್ಚಕಂಠದಲ್ಲಿ ಮೋದಿ ಅವರಿಗೆ ಕೊಟ್ಟಿದ್ದರ ಲಾಭ ಇವತ್ತು ಅರ್ಥ ಆಗ್ತಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಏನ್ ಗೊತ್ತಾ ಮಿತ್ರ, ಇಲ್ಲಿಗೆ ಮುಗಿಲಿಲ್ಲ. ಇಡೀ ಜಗತ್ತು ಅಂದ್ಕೊಳ್ತು, ಪಾಕಿಸ್ತಾನ ಅಂದ್ಕೊಳ್ತು, ಚೀನಾ ಅಂದ್ಕೊಳ್ತು, ಈ ದೇಶದಲ್ಲಿ ಈ ಗಲಾಟೆ ಶುರುವಾದ ತಕ್ಷಣ ದೇಶದ ಸರ್ಕಾರ ಬಾಗಿ ಬಿಡುತ್ತೆ, ಈ ದೇಶದ ಸರ್ಕಾರ ಮೊದಲನೇ ಏಟು ತಿನ್ನುತ್ತೆ ಅನ್ಕೊಂಡ್ರೆ ಈ ದೇಶದ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಪ್ರತಿಭಟನೆ ಮಾಡೋ ಪ್ರತಿಭಟನೆ ಮಾಡಿ ನಾವು ಪಾಕಿಸ್ತಾನದ POK ಮೇಲೆ ನಿನ್ನೆ ದಾಳಿ ಮಾಡಿ ಅಲ್ಲಿರುವಂತ ಲಾಂಚಿಂಗ್ ಪ್ಯಾಡ್ಗಳನ್ನ ನಾಶ ಮಾಡಿದ್ದಾರೆ. ಯಾರ್ಯಾರು ಕಲ್ಲೆಸಿತಾರೋ ಗೊತ್ತಿರ್ಲಿ, ಎಲ್ಲರೂ ಮಾತಾಡುವಾಗ ನಾವು ಎಚ್ಚರಿಕೆಯಿಂದ ಆಲೋಚನೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಇವತ್ತು ಈ ದೇಶದಲ್ಲಿ ನಡೀತಾ ಇರೋ ಪ್ರತಿಭಟನೆಗಳಿವೆಯಲ್ಲ, ಎಲ್ಲ ಕಡೆ ಅಲ್ಲ, ಬೆಂಗಳೂರಿನಲ್ಲಿ ಪ್ರತಿಭಟನೆ ಅಂತ ಮಾಧ್ಯಮಗಳು ವರದಿ ಮಾಡುವಾಗ ನಾನು ಬೆಂಗಳೂರಿನಲ್ಲಿ ಟೌನ್ ಹಾಲ್ ಬಿಟ್ಟು ಬೇರೆ ಅನೇಕ ಜಾಗದಲ್ಲಿ ತಿರುಗಾಡ್ತಾ ಇದ್ದೆ, ಎಲ್ಲರೂ ಕೂಡ ಪ್ರತಿಭಟನೆ ಇರಲಿಲ್ಲ. ಇದ್ದಿದ್ದು ಇಲ್ಲಿ ಮಾತ್ರ. ಇಲ್ಲಿದ್ದವ್ರು ಯಾರು ಗೊತ್ತಾ, ಶಕುಂತಲಕ್ಕ ಹೇಳದಂತೆ ಲತ್ತಿ ಜೀವಿಗಳು ಇದ್ರು ಬಿಟ್ಟರೆ ಈ ಲತ್ತಿ ಜೀವಿಗಳ ವ್ಯಾಲ್ಯೂ ಎಂತದ್ದು ಅಂದ್ರೆ, ಒಂದು ಪ್ರೆಸ್ ಪರ್ಸನ್ ಇಲ್ಲಿದ್ದಾರೆ ಪಾಪ, ಅವರೇ ಯಾರೋ ಒಬ್ರು, ಅವರು ರಾಮಚಂದ್ರ ಗುಹಾ, ನಮ್ಗೆ ಗೊತ್ತು, ನಿಮ್ಗೂ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ರಾಮಚಂದ್ರ ಗುಹಾದು ಇಂಟರ್ವ್ಯೂ ಮಾಡಿದ್ರು. ಆ ಮನುಷ್ಯ ಸಿಕ್ಕಾಪಟ್ಟೆ ಮಾತನಾಡಿದ ನಂತರ ಪತ್ರಕರ್ತರು ಕೇಳಿದ್ರು, ಸರ್ ತಾವು ಯಾರು ಅಂತ ಕೇಳ್ಬೋದ ಸರ್? ಯಾರು ಅಂತ ದೇಶದ ಪತ್ರಕರ್ತರಿಗೆ ಗೊತ್ತಿಲ್ಲದವರು ಇವತ್ತು ದೇಶದಲ್ಲಿ ಬಂದು ಇವತ್ತು ತಾವು ಭಾರತದ ವಿರುದ್ಧ ಮಾತಾಡ್ತಾರೆ, ಬಹಳ ವಿಚಿತ್ರವಾಗಿ. ಮಿತ್ರ, ನಿಮ್ ಜೊತೆ ಹಂಚ್ಕೋಬೇಕು ಅಂತಿರೋದು, ಇವತ್ತು ಈ ದೇಶದಲ್ಲಿ ಯಾರ್ಯಾರು ಪ್ರತಿಭಟನೆಗೆ ಬಂದಿದ್ದಾರೋ ಪ್ರತಿಭಟನೆ ಮಾಡೋದನ್ನ ಭಾರತ ಯಾವತ್ತೂ ವಿರೋಧಿಸ್ತಿಲ್ಲ. ಇವತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿರೋರು ಕಲ್ಲೆ ಸಿಕ್ಕಿದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ. ಮಿತ್ರ, ಈ ದೇಶದಲ್ಲಿ ಒಂದು ಕಾಲದಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಲಕ
ಬಾಬಾ ರಾಮದೇವರ ಮೂಲಕ ನಾವು ಪ್ರತಿಭಟನೆ ಮಾಡಿದ್ವಿ. ಯಾವ ತರದ ಪ್ರತಿಭಟನೆ ಮಾಡಿದ್ವಿ? ಇಡೀ ದೇಶದಲ್ಲಿ ಇವತ್ತು ಯಾವ ಕಾಲೇಜ್ ಬಂದಿದೆ? ಇವತ್ತು ಬಂದಿರೋದು ಜಾಮಿಯಾ ಇಸ್ಲಾಮಿಯಾ ಕಾಲೇಜು, ಇವತ್ತು ಬಂದಿರೋದು ಮತ್ತೊಂದು ಕಾಲೇಜು ಜೆ ಎನ್ ಯು ಇಂದ ಕೆಲವು ಪುಟ್ಟ ಹುಡುಗರು ಬಂದಿದ್ದಾರೆ. ಆದ್ರೆ ಈ ದೇಶದ 1100ಕ್ಕೂ ಹೆಚ್ಚು ಪ್ರೊಫೆಸರ್ಗಳು, ಬುದ್ಧಿವಂತರು ಇವತ್ತು ಸರ್ಕಾರಕ್ಕೆ ಪತ್ರ ಬರೆದು ಹೇಳಿದ್ದಾರೆ, ನಾವು ಸಿಎಎ ಪರವಾಗಿದ್ದೀವಿ. ಆದ್ರೆ ನಾವು ಪ್ರತಿಭಟನೆ ಮಾಡುವಾಗ ಹೇಗಿತ್ತು ಗೊತ್ತೇನು? ರಾಮ ಜನ್ಮಭೂಮಿ ವರ್ಡಿಕ್ ಬಂದಾಗ, ರಾಮ ಜನ್ಮಭೂಮಿ ಆಗಬೇಕು ಅಂತ ಕೋರ್ಟ್ ನಲ್ಲಿ ವರ್ಡಿಕ್ ಬಂದಾಗ, ರಾಮ ಜನ್ಮಭೂಮಿ ವರ್ಡಿಕ್ ಬಂದಾಗ ನಾವ್ ಯಾರು ಪಟಾಕಿ ಹೊಡೆದಿಲ್ಲ. ನಿಮಗೆ ಬೇಸರ ಆಗತ್ತೆ, ನಿಮಗೆ ನೋವಾಗತ್ತೆ, ನಿಮಗೆ ತೊಂದರೆ ಆಗುತ್ತೆ ಅಂತ ನಾವು ಪಟಾಕಿ ಹೊಡೆದಿರ್ಲಿಲ್ಲ. ಆದ್ರೆ ನೀವು ನನ್ನ ಶಾಲೆಯ ಮಕ್ಕಳು ಹೋಗಿರೋ ಸ್ಕೂಲಿನ ಬಸ್ಸಿಗೆ ಬೆಂಕಿ ಹಚ್ಚುತ್ತಿರಲ್ಲ. ನಾವು ಪ್ರತಿಭಟನೆ ಹೇಗ್ ಮಾಡಿದ್ವಿ? ನೀವು ಈ ದೇಶದ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ಯಾರು ಬೇಕಿದ್ರು ಶಬರಿಮಲೆಗೆ ಹೋಗುವಂತ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ನಮ್ಮ ಆಸ್ಥೆಯ ಮೇಲೆ ಆಘಾತ ಆಗ್ತಿದೆ ಅಂತ ಅನ್ನಿಸಿದಾಗ ಬೀದಿಗೆ ಬಂದ್ವಿ. ಇವತ್ತು ಇವ್ರೇನ್ ಬೀದಿಗೆ ಬಂದ್ರಲ್ಲ, ಇದರ 10 ಪಟ್ಟು ಜನ ಬೀದಿಗೆ. ಆದ್ರೆ ಇಡೀ ಕೇರಳದಲ್ಲಿ ಒಂದೇ ಒಂದು ಬಸ್ಸಿಗೆ ಹಾನಿಯಾಗಲಿಲ್ಲ, ಇಡೀ ಕೇರಳದಲ್ಲಿ ಒಂದೇ ಒಂದು ಟ್ರೈನಿಗೆ ಬೆಂಕಿ ಹಚ್ಚಲಿಲ್ಲ, ಇಡೀ ಕೇರಳದಲ್ಲಿ ಲಕ್ಷಾಂತರ ಜನ ಬೀದಿಗೆ ಬಂದರು. ಆ ಬೀದಿಗೆ ಬಂದವ್ರು ಏನ್ ಮಾಡಿದ್ರು ಗೊತ್ತಾ? ಒಂದು ರಸ್ತೆ ತಡೆಯನ್ನು ಮಾಡದೆ ರಸ್ತೆಯ ಎರಡು ಬದಿಗಳಲ್ಲಿ ದೀಪ ಹಿಡ್ಕೊಂಡು ನಿಂತಿದ್ರಲ್ಲ. ಮಹಾತ್ಮ ಗಾಂಧೀಜಿ ಆವತ್ತೇ ಹೇಳಿದ್ರು, ಯಾರ್ಯಾರು ಅಲ್ಲಿಗೆ ಹೋಗಿದ್ದಾರೋ, ಯಾವ್ಯಾವ ಹಿಂದೂಗಳು, ಯಾವ್ಯಾವ ಕ್ರಿಶ್ಚಿಯನ್ರು ಅಲ್ಲಿ ಇಷ್ಟಪಟ್ಟು ಉಳ್ಕೊಂಡು ಕೊನೆಗೆ ಬದುಕಲಿಕ್ಕೆ ಸಾಧ್ಯವಾಗದೆ ಬರ್ತಾರೋ, ಅವರಿಗೆಲ್ಲರಿಗೂ ಆಶ್ರಯ ಕೊಟ್ಟು ಕೆಲಸವನ್ನು ಕೊಡುವ ಕೆಲಸವನ್ನು ಭಾರತ ಮಾಡುತ್ತೆ ಅಂತ ಆವತ್ತು ಮಹಾತ್ಮ ಗಾಂಧಿ ಹೇಳಿದ ಮಾತನ್ನ ಪೂರೈಕೆ ಮಾಡಿದ್ದು ಸೋನಿಯಾ ಗಾಂಧಿ ಅಲ್ಲ, ನರೇಂದ್ರ ಮೋದಿ. ಹೆಸರು ಬಿಟ್ಟು ಇಂಡಿಯಾ ಇಂಡಿಯಾ ಅಂತ ಕೂಗೋಣ. ಇಂಡಿಯಾ 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 ಪಾಕಿಸ್ತಾನದಿಂದ ಬಂದಂತ ಓಡಿ ಬಂದಂತ ಕ್ರಿಶ್ಚಿಯನ್ ಇದ್ರು, ಎಲ್ಲೆಲ್ಲಿ ಪಾಕಿಸ್ತಾನದಿಂದ ಓಡಿ ಬಂದಂತ ಜೈನರಿದ್ರು, ಅಂತ ಅಂತ ಒಂದು ಕ್ಯಾಂಪಿಗೆ ಇತ್ತೀಚೆಗೆ ಮೇಧಾ ಪಾಟ್ಕರ್ ಹೋಗಿದ್ರು, ಫೇಮಸ್ ಸೋ ಕಾಲ್ಡ್ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ನ ಜನ ಅಲ್ಲಿಂದ ಅಟ್ಟಿಸ್ಕೊಂಡು ಬಂದು ಏನ್ ಹೇಳಿದ್ದಾರೆ ಗೊತ್ತಾ? ಅಮ್ಮ ತಾಯಿ ತಾಕತ್ತಿದ್ರೆ 4 ದಿನ ಪಾಕಿಸ್ತಾನದಲ್ಲಿ ಇದ್ದು ತೋರಿಸು, ಆಮೇಲೆ. ಜನ ಕೊಟ್ಟಿರುವಂತ ಉತ್ತರ ತುಂಬಾ ಚೆನ್ನಾಗಿರುವಂತ ಒಂದು ಮಾತನ್ನ ಸದ್ಗುರು ಹೇಳ್ತಿದ್ದು ನಾನು ಕೇಳ್ತಾ ಇದ್ದೆ. ಬಹಳ ಸದ್ಗುರು ಹೇಳಿದ್ರು, ನಿಮಗೆ ಬಾಂಗ್ಲಾದೇಶದಿಂದ ಜನರನ್ನ ಬೇಕು ಅಂತಿದ್ರೆ ಅವರಿಗೆಲ್ಲ ನಾವೇ ಊಟ ಅನ್ನ ಕೊಡಬೇಕು ಅಂತಿದ್ರೆ, ಬಂದವ್ರಿಗೆಲ್ಲ ರೇಷನ್ ಕಾರ್ಡ್ ಕೊಡಬೇಕು, ಬಂದವ್ರಿಗೆಲ್ಲ ವೋಟರ್ ಐಡಿ ಕೊಡಬೇಕು ಅಂತಿದ್ರೆ ಅದೊಂದು ಪ್ರತ್ಯೇಕ ರಾಷ್ಟ್ರ ಅಂತ ಆದ್ರೂ ಯಾಕಿರ್ತೀರಾ? ಸೇರಿಸ್ಬಿಡಿ. ಪಾಕಿಸ್ತಾನದಲ್ಲಿರುವಂತ ಮುಸಲ್ಮಾನರಿಗೆ ಇಲ್ಲಿ ಬರಬೇಕು, ಅವರಿಗೆ ಪೌರತ್ವ ಕೊಡಬೇಕು ಅಂತಾದ್ರೆ ಸಂಪಾದಿಸಲಿಕ್ಕಾಗದ ಭೂಭಾಗ ಆದ್ರೂ ಯಾಕೆ ಬೇಕಪ್ಪ? ಈ ದೇಶದಲ್ಲೂ ಕೆಲವು ಕೆಲಸ ಮಾಡಲಿಕ್ಕೆ ಕೆಲಸಗಾರರಿಲ್ಲ, ನಮಗೆ ಪಾಕಿಸ್ತಾನ ಸೇರಿಸಿದ್ರೆ ಒಂದು ಕೆಲಸಗಾರರಾದ್ರೂ ಸಿಗಬಹುದು ಅಂತ ಯೂನಿಯನ್ ಟೆರಿಟರಿ ಮಾಡಿಕೊಂಡು ಈ ದೇಶ ನೋಡಿಕೊಳ್ಳುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ಬಂದವ್ರನ್ನ ಇಲ್ಲಿಗಲ್ಲಿ ಯಾಕೆ ಕೂರಿಸ್ಬೇಕು ಅನ್ನೋ ಪ್ರಶ್ನೆಗೆ ಯಾರು ಉತ್ತರ ಕೊಡುವಂತ ಸ್ಥಿತಿಯಲ್ಲಿ ಇವತ್ತಿಲ್ಲ. ಎಲ್ಲಕ್ಕೂ ದೊಡ್ಡ ದುರ್ದೈವ ಏನ್ ಗೊತ್ತೆ, ಇವತ್ತು ಎಲ್ಲ ಹೆಗಲ ಮೇಲೂ ಒಂದು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ಏನು ಅಂತಂದ್ರೆ ಸಿಎಎ ಕುರಿತಂತೆ ಅಸಂಬದ್ಧವಾದ ಸಂಗತಿಗಳು ಹೇಳ್ತಾರೆ. ಎಲ್ಲರೂ ಸಿಎಎ ಪ್ರತಿಭಟನೆ ಮಾಡ್ತಿದ್ದಾರೆ, ಆದ್ರೆ ಮಾತಾಡ್ತಿರೋದೆಲ್ಲ ಎನ್ಆರ್ಸಿ. ಈ ಎನ್ಆರ್ಸಿ ಇದುವರೆಗೂ ಲಾಗೂ ಆಗಿರೋದು ಅಸ್ಸಾಂನಲ್ಲಿ ಮಾತ್ರ, ಅದು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ.
ಈ ಆದೇಶ ಕೊಟ್ಟಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಬೇಕು ಅಂತ. ಅವ್ರು ಮಾಡಲಿಲ್ಲ, ಅದನ್ನು ಮಾಡಲಿಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾನೇ ಬರಬೇಕಾಯ್ತು. ಇದು ಆದ್ರೆ ಕಳೆದ ಎರಡು ದಿನಗಳಲ್ಲಿ ಕನಿಷ್ಠ ಪಕ್ಷ 1.5 ಲಕ್ಷ ಕರಪತ್ರಗಳನ್ನ ನಾವೆಲ್ಲ ಮಸೀದಿಗಳ ಎದುರಿಗೆ ಎಲ್ಲ ಇರುವಂತ ಮುಸಲ್ಮಾನರಿಗೆ ಕೊಡಬೇಕಾದ್ರೆ ಆ ಮುಸಲ್ಮಾನರು ಏನ್ ಕೇಳ್ತಾರೆ ಗೊತ್ತ? ಸರ್, ನಮ್ಮನ್ನು ಓಡಿಸ್ಬಿಡ್ತಾರಂತೆ, ನಮ್ಮ ದೇಶ ಬಿಟ್ಟು ಓಡಿಸ್ತಾರಂತೆ ಅಂತ ಅವ್ರು ಕೇಳ್ತಿರ್ತಾರಲ್ಲ, ಅವ್ರಿಗಿರುವಂತ ಅವ್ರಿಗಿರುವಂತ ಅನುಮಾನವನ್ನ ತೆಗಿಬೇಕಾಗಿರುವಂತ ಹೊಣೆಗಾರಿಕೆಯು ನಮ್ಮ ಮೇಲಿದೆ. ಯಾಕೆಂದ್ರೆ ಅವರಿಗೆ ದೇಶ ತುಂಡರಿಸ್ಬಿಡಬಹುದು, ನನಗೆ ಮತ್ತು ನಿಮಗೆ ಈ ದೇಶವನ್ನ ಕಟ್ಟಬೇಕಾದ ಜವಾಬ್ದಾರಿ ಇದೆ. ನಾವು ಈ ದೇಶವನ್ನ ಕಟ್ಟಲಿಕ್ಕೆ, ಈ ದೇಶವನ್ನ ಮುಗಿಲೆತ್ತರ ಬೆಳೆಸಲಿಕ್ಕೆ, ಈ ದೇಶವನ್ನ ಜಗದ್ಗುರು ಮಾಡ್ಲಿಕ್ಕೋಸ್ಕರವೇ ನಮ್ಮ ಜೀವನವನ್ನ ಕೊಡ್ಲಿಕ್ಕೆ ಸಿದ್ಧರಾಗಿರೋರು. ನಾವು ಈ ಕೆಲಸವನ್ನ ಪಟ್ಟಾಗಿ ಮಾಡಬೇಕಾದಂತ ಅಗತ್ಯ ಇದೆ. ನಾವೆಲ್ಲರೂ ಜೊತೆ ಸೇರೋಣ ಅನ್ನೋ ಕಾರಣಕ್ಕೋಸ್ಕರವೇ ನಾವೆಲ್ಲರೂ ಈ ತರ ಸೇರ್ಕೊಂಡು ನಿಂತಿರೋ. ಬಹಳ ಹೇಳ್ಬೇಕಾದ್ರೆ ಬೆಂಗಳೂರಿನ ಲೆಕ್ಕ ತಗೊಂಡ್ರೆ ಬಹಳ ದೊಡ್ಡ ಸಂಖ್ಯೆ ಏನಲ್ಲ, ಬಹಳ ದೊಡ್ಡ ಸಂಖ್ಯೆ ಏನಲ್ಲ. ನಾವು ಮನಸ್ಸು ಮಾಡಿ ಬಂದಿದ್ದೆ ಆದ್ರೆ ಬೆಂಗಳೂರಿನ ಅರ್ಧ ಭಾಗ ತುಂಬಿಸುವಷ್ಟು ತಾಕತ್ತು ನಮ್ಮೆಲ್ಲರಲ್ಲಿ ಇದೆ. ಆದ್ರೆ ನಮ್ ಗೊತ್ತಿದೆ ಇದು ಬಹಳ ದಿನ ನಡೆಯಲ್ಲ. ನಾನ್ ಯಾಕೆ ಒಂದಿನ ವೇಸ್ಟ್ ಮಾಡೋದು ಅಂತ ನಮ್ಮ ಪಾಡಿಗೆ ಇದು ಬಹಳ ದಿನ ನಡೆಯಲ್ಲ. ಆಗ್ಲೇ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಈ ತರದ ಪ್ರಜ್ಞಾವಂತ ನಾಗರಿಕರು ಊರಿಂದ ಊರಿಗೆ ಹೋಗ್ತಾ ಸಿಎಎ ಬಗ್ಗೆ ಎನ್ಆರ್ಸಿ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಯಾರ ಸಪೋರ್ಟ್ ಇದೆಯೋ ಅದು ಸತ್ತೋಗುತ್ತೆ. ಎರಡನೇದು, ನರೇಂದ್ರ ಮೋದಿ ಮಾಡ್ತಿರೋ ಕೆಲಸ ಇಲ್ಲಿ ಪ್ರತಿಭಟನೆ ತಡಿಲಿಕ್ಕೆ ಹೋಗ್ತಿಲ್ಲ, ಪ್ರತಿಭಟನೆಗೆ ದುಡ್ಡು ಕೊಡ್ತಾ ಇರೋರು ಎದೆಗೆ ಚೂರಿ ಹಾಕ್ಲಿಕ್ಕೆ ಹೋಗ್ತಾ ಇರೋ. ಪ್ರತಿಭಟನೆ ಬೇಗ ಡೈಡೌನ್ ಆಗುತ್ತೆ. ಆದ್ರೆ ಈ ದೇಶದಲ್ಲಿ ಒಂದು ಒಳ್ಳೆಯ ಕಾನೂನನ್ನ ತರೋ ಪ್ರಯತ್ನ ಮಾಡಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಮಿತ್ರರೇ, ಈ ದೇಶವನ್ನ ಕಟ್ಟಲಿಕ್ಕೋಸ್ಕರ ಒಂದು ಒಳ್ಳೆಯ ಕಾನೂನನ್ನ ತರೋ ಪ್ರಯತ್ನ ಮಾಡಿದ್ರೆ ಇವ್ರು ಏನೆಲ್ಲ ಮಾಡಬಹುದು ಅನ್ನೋದರ ಒಂದು ಝಲಕ್ ಸಿಕ್ಕಿದೆಯಲ್ಲ, ಇದಕ್ಕೆ ಸರಿಯಾಗಿರುವಂತ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕಾಗಿದೆ. ನಾವೆಲ್ಲರೂ ಇನ್ ಮುಂದೆ ಸಮರ್ಥವಾಗಿ ನಿಂತ್ಕೊಳ್ಬೇಕಾಗಿದೆ. ಈ ದೇಶದಲ್ಲಿ ಇದಾಗೋದರ ನನಗೆ ಒಂದೇ ಒಂದು ಸಂತೋಷ ಏನ್ ಗೊತ್ತ, ಒಂದೇ ಒಂದು ಸಂತೋಷ ಏನ್ ಗೊತ್ತ, ಇವರೆಲ್ಲರೂ ಇಷ್ಟು ಬಸ್ ಸುಡ್ಲಿಲ್ಲ ಅಂದಿದ್ರೆ ನಾವೆಲ್ಲರೂ ಈಗ ಒಟ್ಟಾಗ್ತಿರ್ಲಿಲ್ಲ. ನೀವು ನಮ್ಮ ದೇಶಕ್ಕೆ ಒಂದು 500 ಕೋಟಿ ರೂಪಾಯಿ ನಷ್ಟ ಮಾಡಿರ್ಬೋದು, ಆದ್ರೆ ಈ ದೇಶದ 100 ಕೋಟಿಗೂ ಹೆಚ್ಚು ಜನರನ್ನ ಒಂದಾಗಿ ನಿಂತ್ಕೊಂಡು ನಾವೆಲ್ಲರೂ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಗೆಲುವನ್ನ ನೋಡ್ತಾ ನೋಡ್ತಾ ಮೈ ಮರೆತು ಮಲಗಿದ್ವಿ. ನಮ್ಮನ್ನು ಎಬ್ಬಿಸಿದ್ದಕ್ಕೆ ಅವರಿಗೊಂದು ಥ್ಯಾಂಕ್ಸ್ ಹೇಳೋಣ. ಈಗ ನಾವೆಲ್ಲರೂ ಜೋರಾಗಿ ಹೇಳೋಣ, ನಾನು ಮಾತಾ ಮಾತಾ ಅಂತೀನಿ, ನಾವೆಲ್ಲರೂ ಭಾರತ ಮಾತಾ ಅಂತ ಹೇಳೋಣ. ನಾನು ಯಾವ್ದಕ್ಕೆ ಹೇಳ್ತೀವೋ ಅದಕ್ಕೆಲ್ಲ ಭಾರತ್ ಮಾತಾ ಜೋಡಿಸಿ. ಮಾತಾ ಮಾತಾ ಭಾರತ್ ಮಾತಾ, ಮಾತಾ ಮಾತಾ ಭಾರತ್ ಮಾತಾ, ಸಬ್ಕಿ ಮಾತಾ ಭಾರತ್ ಮಾತಾ, ಸಬ್ಕಿ ಮಾತಾ ಭಾರತ್ ಮಾತಾ, ಸೋನಿಯಾ ಕಿ ಮಾತಾ ಭಾರತ್ ಮಾತಾ, ರಾಹುಲ್ ಕಿ ಮಾತಾ ಭಾರತ್ ಮಾತಾ, ಮೋದಿ ಕಿ ಮಾತಾ ಭಾರತ್ ಮಾತಾ, ಅಮಿತ್ ಶಾ ಕಿ ಮಾತಾ ಭಾರತ್ ಮಾತಾ.